ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಪ್ರತಿಷ್ಠಿತ ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ತೆಕ್ಕಿಗೆ. ಶಿರಾ ತಾಲೂಕಿನ ಬರಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜಯರಾಮಯ್ಯ, ಉಪಾಧ್ಯಕ್ಷರಾಗಿ ಯಶೋದಮ್ಮ ಆಯ್ಕೆಯಾದರು. ಮುಖಂಡರಾದ ಉಗ್ರೇಶ್ ಗೌಡ, ಹಾರುಗೆರೆ ಮಾರಣ್ಣ, ಪ್ರಕಾಶ್ ಗೌಡ, ಸದಸ್ಯರಾದ ಅರುಣ್, ಗಿರೀಶ್, ಲೋಕೇಶ್, ಶ್ರುತಿ, ರಾಜು, ಮಂಜುನಾಥ್, ನಾಗರಾಜ್, ಮುಖಂಡರಾದ ನರಸಿಂಹಮೂರ್ತಿ, ನಾಗರಾಜೇಗೌಡ, ಶಾಂತಯ್ಯ ಮುಖಂಡರು ಹಾಜರಿದ್ದರು. ತಾಲೂಕಿನ ಗಮನ ಸೆಳೆದಿದ್ದಂತಹ ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಫಲಿತಾಂಶ ಘೋಷಣೆಯಾಗಲಿದ್ದು, ಅನಿರೀಕ್ಷಿತ ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿ ಜಯರಾಮಯ್ಯನವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಯಶೋದಮ್ಮನವರು ಆಯ್ಕೆಯಾಗಿದ್ದಾರೆ. ಅತ್ಯಂತ ಪ್ರತಿಷ್ಠೆಯ ಕಣವಾಗಿತ್ತು ಬರಗೂರು ಕ್ಷೇತ್ರ, ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕ್ಷೇತ್ರ. ಈ ನಿಟ್ಟಿನಲ್ಲಿ ಸಾಕಷ್ಟು ಸುದ್ದಿ ಮಾಡಿತ್ತು. ಈಗಾಗಲೇ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿತ್ತು ಅಂತ ಹೇಳುವ ರೀತಿಯಲ್ಲಿ ಒಂದು ಮುಂಚೆನೇ ಘೋಷಣೆ ಮಾಡ್ಕೊಂಡಿದ್ದರು. ಆದರೆ ಈ ಇದೀಗ ಚುನಾವಣೆ ನಡೆದಿದ್ದು ಬಿ ಜೆ ಪಿ ಬೆಂಬಲಿತ ಜಯರಾಮಯ್ಯ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಕುತೂಹಲ ಕೆರಳಿಸಿದ್ದ ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಗೆ ತೆರವಿದೆ. ಪ್ರಪ್ರಥಮವಾಗಿ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಪಡೆಯುವ ಮೂಲಕ ತನ್ನ ಖಾತೆಯನ್ನು ತೆರೆದಿದೆ. ಮಾತಾಡ್ತಾರೆ, ಯಾರು ಮಾತಾಡ್ತಾರೆ? ಬರಗೂರ್ನವ್ರು ಯಾರು? ಬರಗೂರ್ ಯಾರು ಮಾತಾಡ್ತಾರೆ? ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಯಾರು ಮಾತಾಡ್ತದ? ಮಾತಾಡೋಣ. ಬರಗೂರು ಗ್ರಾಮ ಪಂಚಾಯತಿ ಚುನಾವಣೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲಿತವಾಗಿ ಸ್ಪಷ್ಟವಾಗಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ, ಜೆ ಡಿ ಎಸ್ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿ ಜಯರಾಮಯ್ಯ ಅವರು, ಕಲಗನಹಳ್ಳಿ ಜಯರಾಮಯ್ಯ ಅವರು ಆಯ್ಕೆಯಾಗಿದ್ದಾರೆ. ಇವತ್ತು ಇಲ್ಲಿ ಕಾಂಗ್ರೆಸ್ 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 ಅಂತ ಇದ್ದದ್ದು ಇವತ್ತೊಂದು ಮೈಲಿಗಲ್ಲಾಗಿ ಬಿ ಜೆ ಪಿ ಬಂದಿದೆ. ಅವರು ಒಂದು ಕೆಲಸ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಅವರು, ಆದರೆ ಅವ್ರಿಗೆ ಬೇಕಾಗಿರಲಿಲ್ಲ ಕಾಂಗ್ರೆಸ್ನವ್ರಿಗೆ. ಯಾಕೆಂದರೆ ಸೋತು ಸುಣ್ಣವಾಗಿ ಮನೆ ಸೇರ್ಕೊಂಡಿದ್ರು ಅನಾಚಾರವಾಗಿ ನಾವೇ ಮಾಡಬೇಕು, ನಾವೇ ಅಧಿಕಾರದಲ್ಲಿರಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಪಂಚಾಯತಿನೇ ಹಾಳು ಮಾಡೋ ಅನ್ನೋ ಅಂಥ ಒಂದು ಸ್ಟೇಜ್ಗೆ ಬಂದರು. ಆದ್ರೂ ನಮ್ಮ ಸದಸ್ಯರುಗಳು ಇವತ್ತು ಜನ ತೀರ್ಮಾನದಂತೆ ಬಿ ಜೆ ಪಿನ ಬೆಂಬಲಿಸಿ ಇವತ್ತು ಪಂಚಾಯತಿ ರಚನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಬರಗೂರು ಪಂಚಾಯತಿ ಎಲ್ಲ ಜನಗಳಿಗೂ, ನೆಕ್ಸ್ಟ್ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿರೋ ಅಂಥ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೆಂಬರ್ ಏನಲ್ಲ, ಬಿ ಜೆ ಪಿ ಕಾರ್ಯಕರ್ತರು ಇವತ್ತಿನ ದಿನದ ಗೆಲುವು, ಬಿ ಜೆ ಪಿ ಗೆಲುವು ಅನ್ನೋದಕ್ಕಿಂತ ಎಲ್ಲ ಮೆಂಬರ್ಗಳು ಗೆಲುವು. ಹಾಗಾಗಿ ಸುಮಾರು ವರ್ಷ ಈ ಗೆಲುವನ್ನ ನೋಡ್ಬೇಕಂತ ಕಾಯ್ತಾ ಇತ್ತು ಬರಗೂರು ಪಂಚಾಯತಿ. ಹಂಗಾಗಿ ಇವತ್ತಿನ ಗೆಲುವು ಎಲ್ಲರ ಗೆಲುವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಗ್ರಾಮ ಪಂಚಾಯತಿ ಕೆಲಸ ಮಾಡೋ ಅಭಿವೃದ್ಧಿ ಕೆಲಸ ಮಾಡೋವಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗಲಿ. ಇದು ಗೆದ್ದಿದ್ದೀವಿ ಅನ್ನೋದು ಒಂದೇ ಅಲ್ಲ, ಗೆಲುವಿನ ಒಂದು ರೂವಾರಿನ ಬಿ ಜೆ ಪಿ ಕೊಟ್ಟಿದೆ ಈಗ. ಹಾಗಾಗಿ ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಮಾಡೋವಂಥ ಕೆಲಸಕ್ಕೆ ಮುಂದಾಗಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತಿದ್ದೀನಿ.
ಇತಿಹಾಸದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷತಾ ಸ್ಥಾನವನ್ನು ಬರಗೂರು ಗ್ರಾಮ ಪಂಚಾಯತಿ ಪಡ್ಕೊಂಡಿದೆ. ಈ ಸರ್ತಿನ ನಮ್ಮ ಇಡೀ ವಿಧಾನಸೌಧದಲ್ಲಿ ರಾಜೇಶ್ ಗೌಡರು ಮತ್ತು ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ಎಲ್ಲ ತಗೋ ಬಿ ಜೆ ಪಿ ಬಂದಿರೋದ್ರಿಂದ ಈ ಸರ್ತಿ ನಮ್ಮ ಬರಗೂರು ಗ್ರಾಮ ಪಂಚಾಯತಿನಾಗೆ ಬಿ ಜೆ ಪಿ ಆಗಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಮುಂದಿನ ಸರ್ತಿಗೆ ಇದೇ ಥರ ನಮ್ಮ ನೂತನ ಅಧ್ಯಕ್ಷರು ಎಲ್ಲ ರೀತಿಯಾಗೂ ಸ್ಪಂದಿಸಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಪಡಿಸ್ತಾರಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬರಗೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷ ಆಗಿದ್ದೀನಿ ಅಷ್ಟೇ. ಆಯ್ತು ಹೇಳಿ, ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಜಯರಾಮಯ್ಯ ಆಯ್ಕೆ ಆಗಿದ್ದೀನಿ ಬಿಜೆಪಿ. ಎಲ್ಲ ಜನಗಳಿಗೆ ಒಳ್ಳೆ ಮಾಡಬೇಕು, ಒಳ್ಳೆ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ಬೇಕು ಸ್ವಾಮಿ. ಅದು ಮಾಡಕ್ಕೆ ತಯಾರಿ. ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಕ್ಕೂಟದಿಂದ ನಮ್ಮ ಬರಗೂರು ಪಂಚಾಯತಿ ಅಧ್ಯಕ್ಷರು ಎಲೆಕ್ಟ್ ಆಗಿದ್ದಾರೆ. ಇದರಲ್ಲಿ ಎಲ್ಲ ಶ್ರಮನೂ ಇದೆ, ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಇಬ್ಬರು ಸುಶ್ರಮ ಇದೆ. ಅವರು ಗೆದ್ದಿರೋದು ಅಭಿನಂದನಾರ್ಹ. ಅರ್ಹವಾದ ವ್ಯಕ್ತಿಯನ್ನ ಗೆಲ್ಲಿಸೋದ್ರಲ್ಲಿ ಪಂಚಾಯತ್ ಸದಸ್ಯರು ಬಹಳ ಹೆಚ್ಚಿನದಾಗಿ ಸಂಭವಿಸಿದೆ ಅಂತೇಳಿ ನನ್ನ ಭಾವನೆ ಇದೆ. ಇಲ್ಲ, ಇಲ್ಲ ಅಧಿಕಾರ ಹಿಡಿದಿಲ್ಲ. ಈಗ ಬಿ ಜೆ ಪಿ ಬಂದಿದ್ದಾರೆ, ಅವರು ಈಗ ಬಂದಿದ್ದಾರೆ ಬಿ ಜೆ ಪಿಗೆ. ಹೌದೌದು, ಸುಳ್ಳು ಸುಳ್ಳು ಸುಳ್ಳು. ಕಾಂಗ್ರೆಸ್ ಅಲ್ಲ ಅಧ್ಯಕ್ಷ ಬಾಯಿಂದಲೇ ಕೇಳಿ. ಕಾಂಗ್ರೆಸ್ ಅನ್ನೋರು ಯಾವ ತರ ನಿಮ್ಗೆ ಅಧಿಕಾರ ಸಿಗ್ತಾರೆ ಚುನಾವಣೆಯಲ್ಲಿ? ಜನ ಸಹಕಾರ ಕೊಟ್ಟರು ಅಂತ ಅನ್ನಂಜನ ದಳ, ಜನತಾ ದಳ ಹಾಗೂ ಬಿ ಜೆ ಪಿ ಒಕ್ಕೂಟದ ವ್ಯವಸ್ಥೆ. ಬರೀ ಸೀನಡ ಮಾತಾಡ್ತೇವೆ, ಇವ್ರ ಸಹಕಾರದಿಂದ ಆಗಿದೆ ಬಾ. ಇಲ್ಲಿ ಮುಂದೆ ಗಿರೀಶ್ ಮಾತಾಡ್ತಾರೆ. ಫಸ್ಟ್ ಹೋಗಿ ಮಾತಾಡು, ನೀನೇ ಮಾತಾಡು, ಮಾತಾಡು. ನಮಸ್ತೆ, ನಾನು ತಾಲೂಕು ಮಾಜಿ ಪ್ರಧಾನ ಕಾರ್ಯದರ್ಶಿ ನರಸಿಂಹಮೂರ್ತಿ ಅಂತೇಳಿ, ನರಸಿಂಹಮೂರ್ತಿ ಅಂತ. ಬರಗೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತಗಳನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಸುಮಾರು ಸ್ವತಂತ್ರ ಪೂರ್ವದಿಂದ ಇಲ್ಲಿನವರೆಗೆ ಪ್ರಪ್ರಥಮ ಬಾರಿಗೆ ಅಧಿಕಾರವನ್ನು ಅಧ್ಯಕ್ಷತೆಯನ್ನು ಹಿಡಿದಿದೆ. ಇದಕ್ಕೆ ಕಾರಣ ಆಗಿರ್ತಕ್ಕಂತಹ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಅವರ ಸಹಕಾರದೊಂದಿಗೆ ಪಂಚಾಯತಿ ಆಗಿರುತ್ತದೆ. ಇದಕ್ಕೆ ಹೆಚ್ಚಿನ ಒಂದು ಬೆಂಬಲವನ್ನು ಕೊಟ್ಟು, ಹೆಚ್ಚಿನ ಒಂದು ಧೈರ್ಯ ಕೊಟ್ಟು ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡರು ಈ ಶ್ರಮದಿಂದ ಮತ್ತು ಅವರ ಒಂದು ಬಲದಿಂದ ಈ ಪಂಚಾಯತಿ ಸ್ಥಾಪಿತ ಆಗಿರೋದು. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬರಗೂರು ಪಂಚಾಯತಿ ಬಿ ಜೆ ಪಿಯ ಒಂದು ಅಧ್ಯಕ್ಷತೆಯಲ್ಲಿ ಹಿಡಿತಕ್ಕೆ ಬಂದಿರತಕ್ಕಂಥದ್ದು ಇವತ್ತಾಗಿದೆ. ಇದರಿಂದ ಜಯರಾಮಣ್ಣ ಅಂತ ಹೇಳಿ ಕಲ್ಗಾನಹಳ್ಳಿ ಅವರು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿ ಎಮ್ ಎಲ್ ಎ ಅವರು ಮತ್ತು ಪಕ್ಷದ ಒಂದು ಸೇರ್ಪಡೆಯಾಗಿ ಬಂದು ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ ಎಲ್ಲ ಮತದಾರರಂತೆ ವೋಟ್ ಹಾಕಿದಂಥ ಎಲ್ಲ ಮೆಂಬರಲ್ಲಿ ಸಹಕಾರ ಮಾಡಿದಂಥ ಎಲ್ಲ ಪಕ್ಷದ ಮುಖಂಡರುಗಳು ಇವರೆಲ್ಲರಿಗೂ ಅಭಿನಂದನೆಗಳನ್ನು ಪಕ್ಷದಿಂದ ಸಲ್ಲಿಸ್ತಿದ್ದೀವಿ. ಮೆಂಬರ್ಗಳೆಲ್ಲ ಬರ್ರಿ, ಮೆಂಬರ್ಗಳು ಭಾರತೀಯ ಜನತಾ ಪಾರ್ಟಿಗೆ ಈ ದಿನ ಬರಗೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನ ನಡೆದಿರ್ತಕ್ಕಂಥ ಇದರಲ್ಲಿ ಜಯರಾಮಯ್ಯನವರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿರ್ತಾರೆ.
ಇದರಲ್ಲಿ ನಾವು ಜೆಡಿಎಸ್ ಪಕ್ಷದಿಂದ ಅವರಿಗೆ ಬಹುಮತವನ್ನು ಕೊಟ್ಟು ಅವ್ರನ್ನ ಜೆಡಿಎಸ್ನಾಗಿ ಮಾಡ್ತೇವೆ. ಇದೇ ರೀತಿ ಜನಗಳಿಗೆ ಯಾವುದೇ ರೀತಿ ಕುಂದುಕೊರತೆಗಳನ್ನ ನಿಭಾಯಿಸಿಕೊಳ್ಳಬೇಕಂತ ಜನಮನೆಯಲ್ಲಿ ಅವ್ರು ಕೇಳ್ಕೊಳ್ತೇವೆ. ಬರ್ಬರ ಸರ್ ಹಾಂ ಬರ್ರಿ ಬಂದಿ ಹಾಂ ತರ್ಕೊಂಡು ಸ್ಯಾಂಡ್ ಮಾತಾಡ್ತಾ ಇದ್ದ ನಿಮಿಷ ಅಲ್ಲಿ ಮೈಕ್ ಇದೆ ಇಲ್ಲಿ ಮೈಕ್ ಇದೆ ಮಾತಾಡಿ ಪಂಚಾಯತ್ ಚುನಾವಣೆ ಬಗ್ಗೆ ಮಾತಾಡಿ ಇಲ್ಲಿ ಮೈಕ್ ಇದೆ ನೋಡಿ ಹುಲಿಕುಂಟೆವ ಹೋಬಳಿಯ ಒಂದು ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಯಾಕೆಂದ್ರೆ ಇಡೀ ಹುಲಿಕುಂಟೆ ಹೋಬಳಿಯಲ್ಲಿ ಇವತ್ತು ಎಲ್ಲ 7 ಗ್ರಾಮ ಪಂಚಾಯತಿಗಳು ಸಹ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಸೇರಿ ಇವತ್ತು ನಾವು 7 ಗ್ರಾಮ ಪಂಚಾಯತ್ ಸಹ ನಮ್ಮ ಅಧ್ಯಕ್ಷ ಉಪಾಧ್ಯ ಚುನಾವಣೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಈಗ ತಾನೇ ತರುಕೂರು ಗ್ರಾಮ ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಅಧ್ಯಕ್ಷ ಸಹ ಇವತ್ತು ಬಿ ಜೆ ಪಿ ಬೆಂಬಲಿತ ಅಧ್ಯಕ್ಷ ಆಗಿ ಉಪಾಧ್ಯಕ್ಷರಾಗಿ ಚುನಾವಣೆ ಆಗಿದೆ. ಹಾಗೆಯೇ ಬರಗೂರು ಸಹ ಇವತ್ತು ಚುನಾವಣೆ ನಡೆದು ಇವತ್ತು ಬಿ ಜೆ ಪಿ ಅಧ್ಯಕ್ಷ ಆಗಿ ನಮ್ಮ ಜಯಣ್ಣವರು ಇವತ್ತು ನಮ್ಮ ಬರಗೂರು ಪಂಚಾಯತಿನಲ್ಲಿ ಇವತ್ತು ಜಯಭೇರಿ ಬರೆಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಏನು ರಾಜೇಶ್ ಗೌಡ್ರ ಒಂದು ಅವ್ರಿಗೇನು ಶಾಸಕರಾದ ಶಾಸಕರಿಂದ ಅವ್ರು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮ ಅವರು ಇದರಲ್ಲಿ ಜನಗಳು ಸ್ಪಂದಿಸಿ ಇವತ್ತು ನಮ್ಮ ಬಿ ಜೆ ಪಿಗೆ ಇಡೀ ತಾಲೂಕಲ್ಲಿ ಬೆಂಬಲಿಸ್ತಾ ಇದ್ದಾರೆ. ಹಾಗೆ ಸುಮಾರು ಒಂದು 50% ಗ್ರಾಮ ಪಂಚಾಯತಿಗಳು ಇವತ್ತು ನಮ್ಮ ಬಿ ಜೆ ಪಿ ಕೈವಶ ಆಗ್ತಾ ಇದ್ದಾವೆ. ಇದರಲ್ಲಿ ಎಲ್ಲ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಈ ಸುತ್ತಮುತ್ತ ಗ್ರಾಮ ಸದಸ್ಯರುಗಳು ಸಹ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆಯೇ ನಮ್ಮ ಜೆ ಎಣ್ಣವರು ಇವತ್ತು ಅಧ್ಯಕ್ಷ ಆಗಿ, ಯಾಕೆಂದರೆ ಇದು ದೊಡ್ಡ ಪಂಚಾಯಿತಿ, ಇದು ಎ ಗ್ರೇಡ್ ಪಂಚಾಯಿತಿ, 20 ಸದಸ್ಯರ ಒಂದು ಪಂಚಾಯಿತಿ. ಇಲ್ಲಿ ಇವತ್ತು ಅಧಿಕಾರಿಗಳ ಜೊತೆಯಲ್ಲಿ ಒಗ್ಗೂಡಿ ಇವತ್ತು ಮೂಲಭೂತ ಸೌಕರ್ಯಗಳನ್ನ ಅವರು ಕಾರ್ಯನಿರ್ವಹಿಸ್ಬೇಕಾದ್ರೆ ಭಾಳಷ್ಟು ಒತ್ತು ಕೊಡಬೇಕು ಅಂತ ನಾನು ಹೇಳ್ತೀನಿ. ಹಾಗೆಯೇ ಎಲ್ಲ ಇವತ್ತು ಸದಸ್ಯರು ಸಹ ಒಗ್ಗೂಡಿ ಇವತ್ತು ಪಂಚಾಯಿತಿಗಳಲ್ಲಿ ಯಾವುದೇ ಒಂದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಅಂತ ನಾನು ಇವತ್ತು ನಮ್ಮ ಜಯಣ್ಣನ ಕೇಳ್ಕೊಂಡು ನಮ್ಮ ಮಾತು ಮುಗಿಸ್ತೀನಿ. ರಾಜ್ಕೊಂಡ್ ಹಾಕಪ್ಪ ಗಿಡಪ್ಪ ನಂಬರ್ ಅಲ್ಲ ರಾಜಕೀಯ ಶಾಂತಮ್ಮ ಶಾಂತಮ್ಮ
ಬರೀ 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 ಹಿಂದಕ್ಕೆ ಬರೀ ಹಿಂದಕ್ಕೆ ಬರೀ ಹಿಂದಕ್ಕೆ ಬರೀ ಹಿಂದಕ್ಕೆ ಬರೀ ಸ್ವಲ್ಪ ನೀತ ಬಿಜೆಪಿ ಇತಿಹಾಸದಲ್ಲಿ ಬರಗೂರಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರ ಹಿಡಿತಾ ಇದೆ. ಇದು ಸಾಮಾನ್ಯವಾಗಿ ಬಿ ಜೆ ಪಿಯ ಮುನ್ನಡೆಯ ಒಂದು ದೊಡ್ಡ ಭಾಗ. ಗ್ರಾಮೀಣ ಪ್ರದೇಶದಲ್ಲಿ ಬಿ ಜೆ ಪಿ ಬೆಳವಣಿಗೆ ಅತ್ಯಂತ ಶ್ಲಾಘನೀಯ. ಹಾಗೂ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಕ್ಕೂಟದ ವ್ಯವಸ್ಥೆ ಈ ಬಾರಿ ಇಲ್ಲಿ ಅಧಿಕಾರ ಹಿಡಿಯೋಕ್ಕೆ ಅನುಕೂಲ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳ್ತೇನೆ. ಇದರಲ್ಲಿ ಹೆಚ್ಚಿನ ಭಾಗ ಜೇಣನವರು ಸಮರ್ಥವಾದಂಥ ಒಬ್ಬ ನಾಯಕ ಅಂತೇಳಿ ನಿರೂಪಿಸಿದರೆ ಇದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಸಂದರ್ಭದಲ್ಲೂ ಇರ್ತಕ್ಕಂಥ ಏನು ಗುಂಪಿದೆ ನಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಸದಸ್ಯರು ಒಕ್ಕೂಟದಲ್ಲಿ ಹಂಗೆ ಮುಂದುವರಿತಾರೆ ಅಂತೇಳಿ ನಾನು ಆಶಾಭಾವನೆ ಇಟ್ಕೊಂಡಿದ್ದೇನೆ. ಇಷ್ಟು ಮಾತು ಹೇಳಿ ನನ್ನ ಎರಡು ಮಾತು ಮುಗಿಸ್ತಿದ್ದೇನೆ. ನಾನು ಮಾಡಲಿ, ನಾನು ಜೆ ಡಿ ಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಪಂಚಾಯಿತಿ ಚುನಾವಣೆಯಲ್ಲಿ ಒಂದು ಟೀಮನ್ನು ಸಂಘಟನೆ ಮಾಡೋದ್ರಲ್ಲಿ ನಂದು ಒಂದು ಸಣ್ಣ ಪಾತ್ರ ವಹಿಸಿ ಇವತ್ತು ಎಲ್ಲರೂ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಆಗಿದೆ. ಅದಕ್ಕೆ ನಾನು ಇಲ್ಲಿರೋಕ್ಕಂಥ ನಮ್ಮ ಗುಂಪಿಗೆ ತುಂಬ ಧನ್ಯವಾದಗಳು. ಬಿ ಜೆ ಪಿ ಜೆ ಡಿ ಎಸ್ಸು, ಜೆ ಡಿ ಎಸ್ಸು ಎಷ್ಟು ಪ್ರಬಲನೋ ಬಿ ಜೆ ಪಿನೂ ಹಂಗೆ ಇದೆ. ಅಂದರೆ ನಮ್ಮ ಸಹಕಾರ ಹೆಚ್ಚಿನೊಂದಿಗೆ ಬಿ ಜೆ ಪಿ ಇವತ್ತು ಬಾವುಟವನ್ನು ಇಡಿಸಿದ್ದೀವಿ. ಅಂದರೆ ರಾಜೇಗೌಡರ ರಾಜಕೀಯ ಜೀವನದಲ್ಲಿ ಉತ್ತಮವಾದ ನಡೆನುಡಿಗಳನ್ನು ಕಂಡು ನಾವು ಸಹ ಅಂಥ ವ್ಯಕ್ತಿ ಬೆಳಿಬೇಕನ್ನೋದನ್ನು ಆಶಾಭಾವನೆಯಿಂದ ನಮ್ಮೆಲ್ಲರಿಗೂ ರಾಜೇಶ್ ಗೌಡರನ್ನು ಸ್ಮರಿಸುತ್ತಾ ಇಂಥ ವ್ಯಕ್ತಿ ಮುಂದೆ ಬೆಳೀತಾ ಇದ್ದರೆ ಸಾಮಾನ್ಯ ಜನಗಳಿಗೂ ಕಾರ್ಯಕರ್ತರಿಗೂ ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಇವತ್ತು ಬಿ ಜೆ ಪಿಗೆ ಬೆಂಬಲ ಕೊಟ್ಟಿದ್ದೇವೆ. ಧನ್ಯವಾದಗಳು. ನಮ್ಮ ಕನಗರಹಳ್ಳಿ ಜನಗಳು ಒಳ್ಳೆ ಓಟ್ ಹಾಕಿ 100 ಓಟ್ನಿಂದ ಗೆಲ್ಲಿಸಿ ಇಲ್ಲಿ ಕಳಿಸ್ಕೊಟ್ಟವ್ರೆ ಅಲ್ಲಿ ಎಲ್ಲರಿಗೂ ಧನ್ಯವಾದಗಳು. ತುಂಬ ಖುಷಿ ಇತ್ತು. ಹೆಂಗ ಆಯ್ತು ಎಲ್ಲ ಓಟ್ ಹಾಕಿ ಬಂದ್ರೆ ಎಲ್ಲರಿಗೂ ನಮಸ್ಕಾರಗಳು. ದೊಡ್ಡ ಕ್ಷೇತ್ರ ತಾಲೂಕಿನ ಗಮನ ಸೆಳೆಯ ಒಂದು ವಾಣಿಜ್ಯ ಕೇಂದ್ರ ಕೂಡ ಹೌದು. ಈ ನಿಟ್ಟಿನಲ್ಲಿ ನೀವು ಏನೇನು ಕೆಲಸ ಮಾಡ್ತೀರಾ? ಎಲ್ಲ ಅಭಿವೃದ್ಧಿ ಕೆಲಸ ಸ್ವಚ್ಛತೆ ಎಲ್ಲ ಕಾಪಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಶಾಸಕರು ಇದ್ದಾರೆ, ಅವರು ನಮಗೆ ಮಾರ್ಗದರ್ಶನ ನೀಡ್ತಾರೆ. ಆಯ್ತು, ಮಾತಾಡ್ತೀರಾ?
ಸಮಗ್ರ ತಾಲೂಕಿನ ಅಭಿವೃದ್ಧಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಶಾಸಕರಿದ್ದಾರೆ ಸರ್ಕಾರ ಇದೆ. ನಾನು ಬಿ ಲೋಕೇಶ್ ಒಬ್ಬ ಪತ್ರಕರ್ತನಾಗಿ ನಮ್ಮ ಊರಿನ ಅಭಿವೃದ್ಧಿ ಮತ್ತು ನಮ್ಮ ಪಂಚಾಯಿತಿಯ ಅಭಿವೃದ್ಧಿಗೋಸ್ಕರ ಎಲೆಕ್ಷನ್ ಎಲೆಕ್ಷನ್ನು ನಿನ್ನ ಕಾಂಟೆಸ್ಟ್ ಮಾಡಿ ಇವತ್ತು ನಾನು ವಿನ್ ಆಗಿದ್ದೀನಿ. ಇದೇ ಥರನೇ ಪಂಚಾಯಿತಿ ಮತ್ತು ಊರು ಎರಡನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಮಾಡಿಕೊಂಡು ನಾವು ಅಧ್ಯಕ್ಷನ ಮಾಡ್ಕೊಂಡಿದ್ದೀವಿ. ಈ ಅಭಿವೃದ್ಧಿ ಕೆಲಸನ ಇನ್ನು ಐದು ವರ್ಷಗಳ ಸಮೇತ ನಾವು 5 ವರ್ಷದ ತನಕ ಶಾಸಕರು ಎಮ್ ಪಿ ಇರ್ಬೋದು, ಎಮ್ ಎಲ್ ಸಿ ಅವರು ಇರ್ಬೋದು, ಎಲ್ಲ ನಮ್ಮ ಉಸ್ತುವಾರಿ ಸಚಿವರುಗಳಿರ್ಬೋದು ಎಲ್ಲರನ್ನು ಒಂದು ಮನವರಿಕೆಗೆ ನಾವು ತಗೊಂಡು ಅವರಿಂದ ಅನುದಾನ ತಗೊಂಡು ನಾವು ಊರು ಮತ್ತು ನಮ್ಮ ಪಂಚಾಯತಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾನು ಆಸೆ ಪಡ್ತೀನಿ. ಇದೇ ಥರನೇ ನಮಗೆ ಏನಿವತ್ತು ಇಷ್ಟು ಜನ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಿಮ್ಮ ಮಾಧ್ಯಮದವರು ಸಮೇತ ನಮಗೆ ಸಹಕಾರ ಕೊಡಬೇಕು ಮತ್ತು ಊರಿನ ಮುಖಂಡರುಗಳು ಅದರ ಜೊತೆಯಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ಹಿರಿಯರಾದಂಥ ನಾಗರಾಜಗೌಡರು ಇರ್ಬೋದು, ಉಗ್ರಪ್ಪರು ಇರ್ಬೋದು, ನಮ್ಮ ಮೂರ್ತಣ್ಣರು ಇರ್ಬೋದು, ನಮ್ಮ ಸಣ್ಣಶಾಂತನರ್ ಅಂತ ಹೇಳ್ಬಿಟ್ಟು ಆರೋಗ್ಯರು ಅವರು ಇರ್ಬೋದು, ಮಾರಣ್ಣರ್ ಇರ್ಬೋದು, ಇನ್ನು ಸೀನಪ್ಪ ಅವ್ರು ಇರ್ಬೋದು, ರಂಗಾಪುರ ಸೀನಪ್ಪ ಅವ್ರು ಇರ್ಬೋದು, ಇನ್ನೂ ಹಲವಾರು ಜನ ನಮಗೆ ಜರಮಣ್ಣರು ಎಲ್ಲರೂ ಸೇರಿ ನಮ್ಮನ್ನು ಈ ಮಟ್ಟಕ್ಕೆ ಇವತ್ತೊಂದು ಅಧ್ಯಕ್ಷರು ಮಾಡೋದಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ. ಅಭಿವೃದ್ಧಿಗೂ ಸಮೇತ ಇಷ್ಟು ಜನಗಳು ಸೇರಿ ನಮ್ಮ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ನನ್ನ ಕೊನೆಯ ಆಸೆ ಏನಂದರೆ ನಮ್ಮ ಊರೂ ಮಾದರಿ ಮಾಡಬೇಕು, ನಮ್ಮ ಪಂಚಾಯತಿನೂ ಮಾದರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನೊಂದು ಆಸೆಯಿಂದ ನಾನು ಬಂದಿದ್ದೀನಿ. ಇದಕ್ಕೆ ಎಲ್ಲರ ಸಹಕಾರ ಹಿಂಗೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ಕೊತಾ ಇದ್ದೀನಿ. ಪ್ರಪ್ರಥಮ ಬಾರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಬರಗೂರು ಪಂಚಾಯತಿಯಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಜೆ ಡಿ ಎಸ್ನ ಅವರ ಸಹಕಾರದೊಂದಿಗೆ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ತುಂಬ ಧನ್ಯವಾದಗಳು. ಜಯಣ್ಣನವರು ಮುಂದೆ ಹೆಚ್ಚಿನದಾಗಿ ನಮ್ಮ ಪಂಚಾಯತಿನ ಹೆಚ್ಚಿನ ಅಭಿವೃದ್ಧಿಗೆ ನಮ್ಮ ಮೇಲೆ ಎಲ್ಲ ಮೇಲಿಂದ ಕೆಳವರೆಗೂ ನಮ್ಮ ಸರ್ಕಾರ ಇದೆ, ಹಾಗೆ ಎಮ್ ಎಲ್ ಎ ಎಂ ಪಿಗಳು ಎಲ್ಲ ನಮ್ಮರೇ ಇರೋದ್ರಿಂದ ಅವರ ಸಹಕಾರದೊಂದಿಗೆ ಊರಿನ ಅಭಿವೃದ್ಧಿಗಳನ್ನ ಹೆಚ್ಚಿನದಾಗಿ ಮಾಡ್ತಾರೆ ಅಂತ ಭಾವಿಸ್ತಾ ನನ್ನೊಂದು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹುಲಿಕುಂಟೆ ಪಂಚಾಯತಿಯ ಹುಲಿಕುಂಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿನಲ್ಲಿ ಬರಗೂರು ಪಂಚಾಯತಿ ಒಂದು ಅದ್ಭುತವಾದಂಥ ಕೇಂದ್ರ ಸ್ಥಾನ ರಾಜಕೀಯ ಮುಂಚೂಣಿಗಳಿಗೆ. ಇದೊಂದು ಬಿ ಜೆ ಪಿಯ ಅಸ್ತಿತ್ವನೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಭಾಳ ಅವಹೇಳವಾಗಿ ನಡೆಸ್ಕೊಳ್ತಿರ್ತಕ್ಕಂಥ ಸಮಯದ ಸುಸಮಯದಲ್ಲಿ ನಮಗೆ ಎಲ್ಲ ಪಂಚಾಯತಿಯ ಸದಸ್ಯರುಗಳು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಕೂಡ ನಮಗೆ ಸಹಕರಿಸಿ ಉತ್ತಮವಾದಂಥ ಒಂದು ಆಡಳಿತ ಆಕಾಂಕ್ಷೆಗಳನ್ನ ಇಟ್ಕೊಂಡಂಥ ನಮ್ಮಂಥ ಯುವಕರುಗಳಿಗೆ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಸಲ್ಲಿಸ್ತಾ ಭ್ರಷ್ಟಾಚಾರದ ಕೂಪನೆ ತಳಪಾಯಾಗಿರ್ತಕ್ಕಂಥ ಈ ಬರಗೂರು ಪಂಚಾಯತಿನ ನಮ್ಮ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಯಣ್ಣವರ ಒಂದು ನೇತೃತ್ವದಲ್ಲಿ ನಾವು ಈ ಪಂಚಾಯತಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಪಣ ತೊಟ್ಟು ಕಾರ್ಯನಿರ್ವಹಿಸ್ತೀವಿ ಅಂತ ಒಂದು ತುಂಬುಹೃದಯದಿಂದ ವಿಶ್ವಾಸವನ್ನು ಮೂಡಿಸ್ಕೊಂಡು ಹೇಳ್ತಾ ಇದ್ದೀನಿ. ಹಾಗೆಯೇ ನಮಗೆ ಸಹಕರಿಸ್ತಕ್ಕಂಥ ಎಲ್ಲ ರೀತಿಯ ಮತದಾರರಿಗೂ ಜೊತೆಗೆ ಸದಸ್ಯರುಗಳಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ತಡಕಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ತೆಕ್ಕೆಗೆ ಶಿರಾ ತಾಲೂಕಿನ ತಡಕಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ನಾಗಮಣಿ ವೀರಲಿಂಗಪ್ಪ, ಉಪಾಧ್ಯಕ್ಷರಾಗಿ ಸುಶೀಲಮ್ಮ ಅವಿರೋಧವಾಗಿ ಆಯ್ಕೆಯಾದರು. ಮುಖಂಡರಾದ ಪ್ರಕಾಶ್ ಗೌಡ, ಮುಕುಂದ್ ಗೌಡ, ಲಕ್ಕನಹಳ್ಳಿ ಮಂಜುನಾಥ್, ಗ್ರಾಮ ಪಂಚಾಯತಿ ಸದಸ್ಯರಾದ ರವಿಕುಮಾರ್, ಮಂಜುನಾಥ್, ಅಮ್ಮಾಜಮ್ಮ, ಚಂದ್ರಪ್ಪ, ಶಾಂತ್ಕುಮಾರ್,
ಪುಷ್ಪ, ರೇಖಾ, ಗಿರೀಶ್, ಗೌಡ, ರಂಗಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ತೀವ್ರ ಪ್ರತಿಷ್ಠೆಯ ಕಣವಾಗಿದ್ದ ತಡಕಲೂರು ಗ್ರಾಮ ಪಂಚಾಯತಿ ಚುನಾವಣೆ ಫಲಿತಾಂಶ ಇದೀಗ ಅಧ್ಯಕ್ಷರ ಫಲಿತಾಂಶ ಚುನಾವಣೆ ಮುಗಿದಿದ್ದು ಇದೀಗ ಹೊರಬಿದ್ದಿದೆ. ಬಿಜೆಪಿ ಬೆಂಬಲಿತ ಅಧ್ಯಕ್ಷರಾಗಿ ನಾಗಮಣಿ ವೀರಲಿಂಗಪ್ಪ, ಉಪಾಧ್ಯಕ್ಷರಾಗಿ ಸುಶೀಲಮ್ಮನವರು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಇವತ್ತು ಬಿಜೆಪಿ ತನ್ನ ಪ್ರಾಬಲ್ಯವನ್ನು ತಡಕಲೂರು ಗ್ರಾಮ ಪಂಚಾಯತಿಯಲ್ಲಿ ಸಾಧಿಸಿದಂತಾಗಿದೆ. ಈ ಹಿಂದೆ ಕೂಡ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗಳು ಹಲವಾರು ವರ್ಷಗಳ ಕಾಲ ಇಲ್ಲಿ ಆಡಳಿತ ನಡೆಸಿದ್ದು ಇದು ಈ ಕ್ಷೇತ್ರ ಪ್ರತಿಷ್ಠೆ ಪಡೆಯಲು ಕಾರಣ ಅಂತ ಅಂದರೆ ಈ ಕ್ಷೇತ್ರದ ಶಾಸಕರಾದಂತಹ ರಾಜೇಶ್ ಗೌಡರವರು ಕೂಡ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿರ್ತಳಿ ಗ್ರಾಮದವರು. ಈ ನಿಟ್ಟಿನಲ್ಲಿ ಇದು ತಡಕಲೂರು ಗ್ರಾಮ ಪಂಚಾಯತಿ ಕ್ಷೇತ್ರ ಅತಿ ಪ್ರತಿಷ್ಠೆಯ ಕಣವಾಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಬಿ ಜೆ ಪಿ ತೆಕ್ಕೆಗೆ ಈ ಕ್ಷೇತ್ರ ಬಂದಿದೆ. ಎಲ್ಲ ಈರಿಲಿಂಗಪ್ಪನವರ ಪತ್ನಿಯಾದಂತಹ ನಾಗಮಣಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಇವತ್ತು ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಸಾಧಿಸ್ತಾ ಇದೆ. ರವಿ, ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಡೆಯತಕ್ಕಂತಹ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಹಾಗೂ ದಿನಾಂಕ 5/2/2021 ಈ ದಿನ ನಡೆಯತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿ ಜೆ ಪಿ ಬೆಂಬಲಿತ ನಾಗಮಣಿ ಈರ್ಲಿಂಗಪ್ಪನವರು ಹಾಗೂ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸುಶೀಲಮ್ಮ ಗುರುಮೂರ್ತಿರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವುದರ ಮುಖಾಂತರವಾಗಿ ಈ ಒಂದು ತಡಕಲೂರು ಗ್ರಾಮ ಪಂಚಾಯತಿಯ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಬಿ ಜೆ ಪಿ ಬೆಂಬಲಿತ ಒಂದು ಅಧ್ಯಕ್ಷ ಉಪಾಧ್ಯಕ್ಷರುಗಳು ಆಯ್ಕೆಗಿದ್ದಾರೆ. ಆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯಾಗುವುದಕ್ಕೆ ಎಲ್ಲ ಸಹಕರಿಸತಕ್ಕಂಥ ಗ್ರಾಮ ಪಂಚಾಯತಿಯ ಒಂದು ಸದಸ್ಯರುಗಳಿಗೆ ಮತ್ತು ಗ್ರಾಮ ಪಂಚಾಯತಿಯ ಒಂದು ಆಡಳಿತ ಅಧಿಕಾರಿಗಳಿಗೆ, ಎಲ್ಲ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಊರಿನ ಸರ್ವ ಸದಸ್ಯ ಮತದಾನ ಪ್ರಭುಗಳಿಗೂ ಸಮೇತ ಈ ಮುಖಾಂತರವಾಗಿ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಿಭಾಗದ ಬಿಜೆಪಿ ಮುಖಂಡರಾದಂತಹ ಪ್ರಕಾಶ್ ಗೌಡರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡುತ್ತಾರೆ. ಈ ದಿವಸ ಒಂದು ಐತಿಹಾಸಿಕ ಕ್ಷಣ, ಯಾಕೆಂದ್ರೆ ನಮ್ಮ ತಾಲೂಕಲ್ಲಿ ಬಿಜೆಪಿನೇ ಇಲ್ಲದಂತಹ ಸಂದರ್ಭದಲ್ಲಿ ರಾಜೇಶ್ ಗೌಡ್ ಶಾಸಕರಾಗಿ ಆಯ್ಕೆ ಆದಮೇಲೆ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯತಿ ಸುಮಾರು ಶೇಕಡ ನಮ್ಮ ತಾಲೂಕಲ್ಲಿ 50% ಗ್ರಾಮ ಪಂಚಾಯತಿಗಳು ಬಿ ಜೆ ಪಿ ಪರವಾಗಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ನಮ್ಮದೇ ಸ್ವಕ್ಷೇತ್ರದಲ್ಲಿ ಇವತ್ತು ತರಕೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು ಬಿ ಜೆ ಪಿ ಬಾವುಟ ಆಸಿರೋದು ಭಾಳಷ್ಟು ನಮಗೆ ಅವಿರೋಧ ಆಯ್ಕೆಯಾಗಿದೆ. ಜೊತೆಗೆ ಇಲ್ಲಿ ಎಲ್ಲ ಸಹಕರಿಸಿದಂಥ ಎಲ್ಲ ಗ್ರಾಮಸ್ಥರಿಗೂ ಆಮೇಲೆ ಎಲ್ಲ ಸದಸ್ಯರಿಗೂ ಸಹ ಮೊದಲನೇದಾಗಿ ನಾನು ಅಭಿನಂದಿಸ್ತೀನಿ. ಹಾಗೆಯೇ ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿಗಿಂತ ಹೆಚ್ಚಿನಾಗಿ ಒತ್ತು ಇವತ್ತು ಗ್ರಾಮ ಪಂಚಾಯತಿಗೆ ಕೊಡ್ತಾ ಇದ್ದಾರೆ. ಅದು ಮೂಲಭೂತ ಸೌಲಭ್ಯಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಅದನ್ನು ಅಧಿಕಾರ ವರ್ಗಗಳ ಆಗಲಿ ಅಥವಾ ನಮ್ಮ ಸದಸ್ಯರಾಗಲಿ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಭಾಳಷ್ಟು ಯುವಕರಿದ್ದಾರೆ, ಜೊತೆಗೆ ಮಹಿಳೆಯರು. ಇವತ್ತು ನಾವು 9 ಜನ ಮಹಿಳೆಯರು, 8 ಜನ ಪುರುಷರಿರೋದ್ರಿಂದ ಇಲ್ಲಿ ಮಹಿಳೆಯರಿಗೆ ಹೆಚ್ಚು ಒತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿದೆ. ಇದನ್ನು ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅವ್ರಿಗೆ ಸಹಕರಿಸ್ಬೇಕು. ಇವತ್ತು ಪುರುಷರು ಸಹ ಇವತ್ತು ವಿದ್ಯಾವಂತರು ಭಾಳಷ್ಟು ಇದರಲ್ಲಿ ಆಯ್ಕೆ ಆಗಿರೋದ್ರಿಂದ ಅವರೂ ಸಹ ಇವರಿಗೆ ಸಹಕರಿಸಿ ಇವತ್ತು ಗ್ರಾಮ ಪಂಚಾಯತಿನ ಒಂದು ಮಾದರಿ ಗ್ರಾಮ ಪಂಚಾಯತಿಯಾಗಿ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಹೊಂದ್ತಾರೆ ಅಂತ ನಾನು ಅದು ಭಾವಿಸ್ಕೊಂಡು ಹೇಳ್ತೀನಿ. ಮುಂದಿನ ದಿನದಲ್ಲಿ ಪ್ರಪ್ರಥಮವಾಗಿ ತಡಕಲೂರು ಗ್ರಾಮ ಪಂಚಾಯತಿನಲ್ಲಿ ನೀವು ಆಯ್ಕೆ ಆಗಿದ್ದೀರಾ. ಇದು ಬಿಜೆಪಿಯ ಪ್ರಥಮ ಗೆಲುವು ಇಲ್ಲಿಂದ. ಅಂದ್ರೆ ಈ ಹಿಂದೆ ಕೂಡ ಹಲವಾರು ಪಕ್ಷಗಳು ಆಳ್ತ ನಡೆಸಿದ್ದು ಬಿಜೆಪಿಗೆ ಒಂದು ಹೊಸತನ. ಈಗ ಅಧ್ಯಕ್ಷ ಆಯ್ಕೆ ಆಗಿದ್ರೆ ಏನ್ ಮಾಡಕ್ ಬಯಸ್ತೀರಾ? ನಾವು ಇಲ್ಲಿ ಗ್ರಾಮ ಪಂಚಾಯತಿಗೆ ಹೊಸದಾಗಿ ನಮ್ಮ ಪತ್ನಿಯವರಾದ ನಾಗಮಣಿ ಅವರು ಆಯ್ಕೆ ಆಗಿದ್ದಾರೆ. ಇಲ್ಲಿ ನಮ್ಮ ಸದಸ್ಯರು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ನಾವು ಒಗ್ಗಟ್ಟಿನಿಂದ ಮಾಡಿದ್ರಿಂದಲೇ ಅವಿರೋಧ ಆಯ್ಕೆ ಆಗಿದೆ. ಅದರಿಂದ ನಾವು ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಪ್ರತಿಯೊಂದೂ ಎಲ್ಲ ಮೂಲಭೂತ ಸೌಕರ್ಯದಿಂದ ಹೆಚ್ಚಿನ ಒತ್ತುಪಟ್ಟು ನಾವು
ಮಾಡೋಕ್ಕೆ ನಿರ್ಧಾರ ಪಟ್ಟಿದ್ದೀವಿ. ಆದರೆ ಎಲ್ಲ ಸದಸ್ಯರುಗಳನ್ನು ಒಗ್ಗೂಡಿಸಿ ಮಾಡ್ತೀವಿ. ಇದು ಮೊದಲನೇ ಬಾರಿ ಗ್ರಾಮ ಪಂಚಾಯಿತಿ ಬಿ ಜೆ ಪಿ ಆಗಿರೋದ್ರಿಂದ ನಮ್ಮ ರಾಜೇಶ್ಗೌಡರು ಭಾಳ ಕೆಲಸ ಮಾಡಿದ್ದಾರೆ ಸಿರಾ ತಾಲೂಕಿನಲ್ಲಿ. ಸಿರಾ ತಾಲೂಕಿನಲ್ಲಿ ಕೆಲಸ ಮಾಡಿದ್ರೆ ಗ್ರಾಮ ಪಂಚಾಯಿತಿ ಬಿ ಜೆ ಪಿ ಆಗೋಕ್ಕೆ ಸಾಧ್ಯತೆ ಆಗಿದೆ. ಅದರಿಂದ ಇನ್ನು ರಾಜೇಶ್ಗೌಡರ ತವರು ಪಂಚಾಯಿತಿ ರಾಜೇಶ್ಗೌಡರ ನೇತೃತ್ವದಲ್ಲಿ ಆಗಿರೋಂಥ ಈ ಪತ್ನಿಯವರು ಅಧ್ಯಕ್ಷರಾದಂಥ ನಾಗಮಣಿ ಅವರಿಗೆ ಅಭಿನಂದನೆ ಒಪ್ಪಿಸ್ತಾ ನಾನು ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಸಹಕಾರ ಚಿದಾನಂದ ಇವರು ಅತಿಗೆ ಹಾಕಬೇಕು. 2020-21 ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸಿರಾ ತಾಲೂಕು ತೊಡಕು ಗ್ರಾಮ ಪಂಚಾಯತಿ ಮೊಟ್ಟ ಮೊದಲ ಬಾರಿಗೆ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಅಧ್ಯಕ್ಷರಾಗಿರುವ ನಾಗಮಣಿ ವೀರಲಿಂಗಣ್ಣವರು, ಉಪಾಧ್ಯಕ್ಷರಾಗಿರುವಂಥ ಸುಶೀಲಮ್ಮ ಮತ್ತು ಗುರುಮೂರ್ತಿ ಅವರು, ಈ ಕ್ಷೇತ್ರ ಈ ಗ್ರಾಮ ಪಂಚಾಯತಿ ನಮ್ಮ ಎಮ್ ಎಲ್ ಎ ಕ್ಷೇತ್ರ ಆದಂಥ ತವರೂರು ಚಿರ್ತಳ್ಳಿ ತವರೂರು ಆದಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಈ ತೊಡಕೂರು ಪಂಚಾಯತಿಯಲ್ಲಿ ನಮ್ಮ ಯುವ ಬೆಂಬಲಿತ ಅಭ್ಯರ್ಥಿಯಾಗಿರುವಂಥ ಪೂರ್ತಿ 17 ಜನ, ಅದರಲ್ಲಿ 9 ಜನ ಲೇಡೀಸು, ಒಂದು 7 ಜನ ಜೆಂಟ್ಸ್, 8 ಜನ ಅವರು, 9 ಜನ ಮೇಲ್ಗೈ ಇದ್ದಾರೆ ಮಹಿಳೆಯರು. ಈ ಮಹಿಳೆಯರು ಎಂದೆಂದಿಗೂ ಇಷ್ಟು ಜನ ಇರಲಿಲ್ಲ ನಮ್ಮ ಪಂಚಾಯತಿಯಲ್ಲಿ. 7 ಜನ ಇದ್ದರು, ಈ ಸರಿ 9 ಜನ ಇದ್ದಾರೆ. ಅವರು 9 ಜನ ಮುಖ ಇವತ್ತು ಅಳ್ತಾ ಐತೆ, ಕಮಲದ ಹೂ ಅಳ್ದಂಗೆ. ಮೊಟ್ಟ ಮೊದಲ ಬಾರಿಗೆ ನೋಡಿ ಎಲ್ಲರೂ ನೋಡಿ, 9 ಜನ ಮಕ್ಕಳು ಅಳ್ತಾ ಐತೆ ನೋಡ್ರಿ, ಕಮಲದ ಹೂವನೇ ಅಳ್ತಾ ಐತೆ. ಆ ಉದ್ದೇಶಕ್ಕೆ ಮುಂದಿನ ಎಲ್ಲ ನಮ್ಮ ತೊಡಕೂರು ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಮೂಲ ಸೌಕರ್ಯವೇ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದ್ಭುತವಾಗಿ ಯಾವುದೇ ತೊಂದರೆ ಇಲ್ಲದಂದ್ರೆ ಕೆಲಸ ಕಾರ್ಯ ನಡೀತೈತೆ ಅಂತ ಕೇಳುವುದ್ರ ಮುಖಾಂತರ ನನ್ನ ಭಾಷಣ ಮುಗಿಸ್ತೀನಿ. ಇಲ್ಲಿ ಸೈನಿಕರಿಗೂ ಸಹ ಅವಕಾಶ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಅವರು ಸಹ ಬಹಳ ಸಂತೋಷಭರಿತವಾಗಿದ್ದಾರೆ. ನಮ್ಮ ದೇಶ ಕಾಯಕಕ್ಕೆ ನಮಗೆ ಒಂದು ಗೌರವ ಕೊಟ್ಟಿದ್ದಾರೆ ಅಂತ ಅವರು ಸಹ ಸದಸ್ಯರಾಗಿದ್ದಾರೆ. ಅವರ ಅನಿಸಿಕೆಗಳನ್ನು ಕೇಳಲು ಬನ್ನಿ. ಈಗ ಒಂದನೇದಾಗಿ ನಾನು ಸಂತೋಷವಾಗಿ ಹೇಳ್ತಕ್ಕಂಥ ವಿಚಾರ ಅಂದರೆ, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇಲ್ಲಿ ನೆರವೇರ್ತಕ್ಕಂಥ ನಮ್ಮೆಲ್ಲ ಬಂಧು ಮಿತ್ರರು ಹಾಗೂ ಸ್ನೇಹಿತರು, ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂಥ ರಾಜೇಶ್ ಗೌಡರು, ಹಾಲಿ ಮಾಜಿ ಎಂ ಪಿ ಆಗಿರ್ತಕ್ಕಂಥ ಸಿ ಪಿ ಮುರುಳಿಗೆರೆಗೌಡರು, ಹಾಗೆ ಇಲ್ಲಿ ನೆರವೇರಿಸಿದ್ದಕ್ಕ ಅಧ್ಯಕ್ಷ ಸ್ಥಾನ ವಹಿಸಿದ್ದು ಇವ್ರಿಗೂ ಬರಬೇಕು ಅಂತ ಅವರು ಸಮೇತ ಬಂದಿದ್ದಾರೆ. ಈಗ ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ, ಇವತ್ತು ಏಕಪಕ್ಷೀಯವಾಗಿ ತಡಕೂರಲ್ಲಿ ಇವು ಆಯ್ಕೆ ಮಾಡಿರೋದು ಸಂತೋಷ ಹಾಗೂ ಸಡಗರದ ಸಂಭ್ರಮದ ದಿನ. ಇತಿಹಾಸದಲ್ಲಿ ಬಿ ಜೆ ಪಿ ಅಂತ ಮಾಡಿದ್ವಿ, ಬಿ ಜೆ ಪಿನಾಗೆ 9 ಜನ ಇದ್ವಿ, ಅವರು ಸಮೇತ ನಮಗೆ ಸಮರ್ಥಿಸ್ಕೊಂಡು ಎಲ್ಲ ಏಕಪಕ್ಷವಾಗಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಬಿ ಜೆ ಪಿಗೆ. ಇದು ಒಂದನೇದಾಗಿ ಅವ್ರಿಗೆಲ್ಲರಿಗೂ ವಂದಿಸ್ತೀನಿ. ಎರಡನೇದಾಗಿ ಈ ಶಾಸಕರು ನಮ್ಮ ಪಂಚಾಯತಿಯನ್ನು ಅಭಿವೃದ್ಧಿ ಮಾಡಬೇಕು, ಹಾಗೆ ಮಾದರಿ ಪಂಚಾಯತಿ ಮಾಡಬೇಕು. ಜೊತೆಗೆ ಈ ಒಂದು ಉದ್ದೇಶದಿಂದ ಏಕಪಕ್ಷವಾಗಿ ನಾವೆಲ್ಲರೂ ಸೇರ್ಕೊಂಡು ಅವಿರೋಧ ಆಯ್ಕೆ ಆಗಿದ್ವಿ. ಆದ್ದರಿಂದ ಶಾಸಕರು ಸಮೇತ ಈ ಕಡೆ ನಮ್ಮ ಅವ್ರದ್ದು ಕ್ಷೇತ್ರವಾಗಿರ್ತಕ್ಕಂಥ ತಡಕೂರು ಪಂಚಾಯತಿನ ಅಭಿವೃದ್ಧಿ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಂದು ತಡಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ಆಯ್ಕೆ ಆಗಿದೆ. ಈ ಇಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಮ್ಮ ಈ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರಾಗಿ ನಾಗಮಣಿ ಈರ್ಲಿಂಗಪ್ಪ, ಉಪಾಧ್ಯಕ್ಷರಾಗಿ ಸುಶೀಲಮ್ಮ ಮತ್ತು ಗುರುಮೂರ್ತಿಯವರು ಆಯ್ಕೆಯಾಗಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಒಂದು ಈ ತಡಕೂರು ಗ್ರಾಮ ಪಂಚಾಯತಿಗೆ ವಿಶೇಷವಾದಂಥ ದಿನ. ಕಾರಣ ಇಷ್ಟೇ, ಯಾವತ್ತೂ ಸಹ ಇಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್
ಬೆಂಬಲಿತ ಅಭ್ಯರ್ಥಿಗಳೇ ಅಧ್ಯಕ್ಷರಾಗಿರ್ತಿದ್ರು. ಇವತ್ತಿನ ದಿವಸ ನಮ್ಮ ರಾಜೇಶ್ ಗೌಡ್ ಸರಳ ಸಜ್ಜನಿಕೆಗೆ ಹೆಸರಾದಂಥ ಈ ಆಂಧ್ರ ಗಡಿ ಭಾಗದ ಗಡಿನಾಡ ಗಾಂಧಿಯನ್ನು ಹೆಸರನ್ನು ತಗೊಂಡಿರ್ತಕ್ಕಂಥ ರಾಜೇಶ್ ಗೌಡ್ರವರ ನೇತೃತ್ವದಲ್ಲಿ ಅವರ ಇವತ್ತಿನ ಆಡಳಿತ ವೈಖರಿಯನ್ನು ನೋಡಿ ಸುಮಾರು ಈಗ ತಾನೇ ನಮ್ಮ ಪ್ರಕಾಶ್ ಗೌಡ್ರು ಹೇಳ್ದಂಗೆ ಹುಲಿಕುಂಟೆ ಹೋಬಳಿನಲ್ಲಿ ಬಹುತೇಕ 6-7 ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಆಗಿದ್ದಾವೆ ಅನ್ನೋ ಮಾತನ್ನು ಹೇಳಿದರು. ತುಂಬ ಸಂತೋಷದ ವಿಚಾರ. ಈ ನಡವಳಿಕೆಗಳು ಸಹ ಮುಂದಿನ ದಿನಗಳಲ್ಲಿ ಹೇಗೆ ನಡೀಲಿ, ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಎಲ್ಲ ಗ್ರಾಮಸ್ಥರು, ಎಲ್ಲ ಅಭಿಮಾನಿಗಳು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಇವತ್ತು ನಾನಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಒಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ನಿಜವಲ್ಲೂ ಸಹ ಈ ಒಂದು ಅವಿರೋಧ ಆಯ್ಕೆಯನ್ನು ನೀವು ಯಶಸ್ವಿಗೊಳಿಸ್ಬೇಕು. ಎಲ್ಲ ಪಂಚಾಯತಿ ಸದಸ್ಯರನ್ನು ವಿಶ್ವಾಸದಲ್ಲಿ ಇಟ್ಕೊಂಡು ನಿಮಗೆ ಬಂದಿರತಕ್ಕಂಥ ಅವಕಾಶಗಳು ಅದನ್ನು 3 ವರ್ಷ ಇದೆಯೋ 10 ತಿಂಗಳಿದೆಯೋ ಎಷ್ಟಿದೆಯೋ ಗೊತ್ತಿಲ್ಲ, ಆ 30 ತಿಂಗಳ ಅವಕಾಶದಲ್ಲಿ ನೀವು ಎಲ್ಲರನ್ನು ವಿಶ್ವಾಸಕ್ಕೆ ಇಟ್ಕೊಂಡು ಮಾದರಿ ಗ್ರಾಮ ಪಂಚಾಯತಿಯನ್ನು ಮಾಡ್ತೀರಾ ಅನ್ನೋ ಅಭಿಲಾಷೆಯಿಂದ ನಿಮ್ಮೆಲ್ಲರನ್ನು ಆಯ್ಕೆ ಮಾಡಿದ್ದಾರೆ. ಬಡಬಗ್ಗರಿಗೆ ಆಗ್ತಕ್ಕಂಥ ಅನ್ಯೂನ್ಯತೆಗಳ ಏನಿದೆ ಅದನ್ನು ನಿಮ್ಮ ಅಧಿಕಾರಿಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡು ಯಾವುದೇ ರೀತಿ ಯಾವುದೇ ಸಮಸ್ಯೆಗಳ ಬರದ ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋದರೆ ಮಾತ್ರ ನಮ್ಮ ಈ ಕ್ಷೇತ್ರ ನಮ್ಮ ರಾಜೇಶ್ ಗೌಡ್ರಿಗೆ ನಮ್ಮ ಎಲ್ಲ ಮುಖಂಡರುಗಳಿಗೆ ಹೆಸರು ಬರುತ್ತೆ. ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಲ್ಲಿ ಮತ್ತು ಎಲ್ಲ ಸದಸ್ಯರಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ನೀವೇನಾದರೂ ನಮ್ಮ ಮುಖಂಡರುಗಳಿಗೆ ಹೆಸರು ತರಬೇಕು ಅಂದರೆ ಈ ಪಂಚಾಯತಿನ ಮಾದರಿ ಪಂಚಾಯತಿಯನ್ನಾಗಿ ಮಾಡಬೇಕು. ಹಾಗೆ ಸಹ ಯಾವುದೇ ಪಕ್ಷ ಭೇದ ಮರೆತು ಎಲ್ಲರಿಗೂ ಸಾರ್ವಜನಿಕವಾಗಿ ಕೆಲಸ ಮಾಡಿಕೊಡ್ತೀರಾ ಅನ್ನೋ ಆಶಾಭಾವನೆಯಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ನಾನು ಈ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಯಾದಂಥ ನಾಗಮಣಿ ಮತ್ತು ಈರ್ಲಿಂಗಪ್ಪ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡೋಣ 2020-21 ರಲ್ಲಿ ತಡಕಲು ಗ್ರಾಮ ಪಂಚಾಯತಿಯಲ್ಲಿ 2020-21 ರಲ್ಲಿ ನಾಗಮಣಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಗುರುಮೂರ್ತಿ ಸುಶೀಲಮ್ಮ ಅವರು ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ನಾವೆಲ್ಲ ಸದಸ್ಯರು ಸೇರಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಊರಿನಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ಕೆಲಸ ಕಾರ್ಯಗಳು ನಿಂತಿದೆ ಅವರಿಗೆಲ್ಲ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಂಡಿರೋದ ಎಲ್ಲ ವ್ಯವಸ್ಥಿತವಾಗಿ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸದಸ್ಯರಲ್ಲಿನೂ ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಇವತ್ತು ಬಿ ಜೆ ಪಿ ಪಕ್ಷದ ಸುವರ್ಣಾಕ್ಷರದಲ್ಲಿ ಬರ್ತಕ್ಕಂಥ ಇವತ್ತಿನ ಒಂದು ಕ್ಷಣ, ಯಾಕಂದರೆ ಶಿರಾ ತಾಲೂಕಿನ ಬಿ ಜೆ ಪಿ ಘಟಕದಲ್ಲಿ ಒಂದು ಪ್ರಪ್ರಥಮ ಬಾರಿಯಾಗಿ ನಮ್ಮ ತಡಕೂರು ಪಂಚಾಯತಿ ಬಿ ಜೆ ಪಿ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿರ್ತಾರೆ. ಇದರಲ್ಲಿ ಈಗ ನೀವು ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಮೆಂಬರ್ಗಳು, ನೀವು ಇದು ಒಂದು ಕುಟುಂಬ ಪಂಚಾಯತಿ, ಈ ಪಂಚಾಯತಿನ ಅಧಿಕಾರಿಗಳನ್ನು ನಿಮ್ಮ ವಿಶ್ವಾಸಕ್ಕೆ ತಗೊಂಡು ನೀವು ಅವ್ರನ್ನ ಒಡಂಬಡಿಕೆ ಹಾಕೊಂಡು ಒಂದು ಈ ಹಳ್ಳಿಗಳ ಒಂದು ಉದ್ಧಾರಕ್ಕೆ ನೀವು ಒಂದು ಮುನ್ನುಡಿ ಬರೀಬೇಕಂತ ಕೇಳ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತಾ
ಪ್ರಿಯ ವೀಕ್ಷಕರೇ ಸಿರಾ ತಾಲೂಕಿನ ಮೇಲ್ಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇದೀಗ ಪೂರ್ಣಗೊಂಡಿದ್ದು ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಇದ್ದಿದ್ದರಿಂದ ಏಕೈಕ ಅಭ್ಯರ್ಥಿ ಆಗಿದ್ದರಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಎಚ್ ಎ ನಾಗರಾಜ್ ಅವರು ಆಯ್ಕೆಯಾಗುವ ಮೂಲಕ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಚುಕ್ಕಾಣೆ ನಡೆದಿದ್ದಾರೆ ಈ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಮತ್ತು ಉಪಾಧ್ಯಕ್ಷರಾಗಿ ಎಚ್ ಎ ನಾಗರಾಜ್ ಅವರು ಆಯ್ಕೆಯಾಗುವ ಮೂಲಕ ಇಂದಿನಿಂದ ಅವ್ರದ್ದು ಒಂದು ಅಧಿಕಾರ ಅವಧಿ ಪ್ರಾರಂಭ ಆಗ್ತದೆ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಸಂಪೂರ್ಣವಾಗಿ ಯಾವುದೇ ವಿಧವಾದ ಗಲಿಬಿಲಿ ಇಲ್ಲದಲೇ ನಿರಾಳವಾಗಿ ಚುನಾವಣೆ ನಡೆದು ಈಗ ಅಧಿಕಾರ ಸ್ವೀಕರಿಸಿದ್ದಾರೆ ಅಧ್ಯಕ್ಷರಾಗಿ ಲಕ್ಷ್ಮಮ್ಮ ಉಪಾಧ್ಯಕ್ಷರಾಗಿ ಎಚ್ ಎ ನಾಗರಾಜ್ ಅವರು ಎಲ್ರಿಗೂ ನಮಸ್ಕಾರ 2021 26ನೇ ಸಾಲಿನ ಶಿರಾ ತಾಲೂಕು ಮೇಲ್ಕುಂಟೆ ಗ್ರಾಮ ಪಂಚಾಯಿತಿಯ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಪಂಗಡದ ಮಹಿಳೆಗೆ ಮೀಸಲಾಗಿತ್ತು ಈ ವರ್ಗದಲ್ಲಿ ನಮ್ಮ ಲಕ್ಷ್ಮಗ್ನವರು ಒಬ್ಬರೇ ಆರಿಸಿ ಬಂದಿದ್ದರಿಂದ ನಮ್ಮ ಎಲ್ಲ ಸದಸ್ಯರು ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ಎಚ್ ಎ ನಾಗರಾಜ್ ಅವರು ಉಚ್ಚಿಗೆನಹಳ್ಳಿ ಎಚ್ ಎ ನಾಗರಾಜ್ ಅವರು ಚುನಾವಣೆ ನಡೆದು ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥ ನಮ್ಮ ಚುನಾವಣಾಧಿಕಾರಿಗಳಾದಂಥ ಮೆಣಸಿಗೆಯವರು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ವೆಂಕಟೇಶ್ ಮೂರ್ತಿಯವರು ಮತ್ತು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಆರಕ್ಷಕ ಸಿಬ್ಬಂದಿವರ್ಗರು ಮತ್ತು ಮಾಧ್ಯಮ ಮಿತ್ರರು ಸಹ ಎಲ್ಲ ಬಂದಿದ್ದಾರೆ ಎಲ್ಲ ನಮ್ಮ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಗಳ ಪರವಾಗಿ ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಚುನಾವಣಾ ಪ್ರಕ್ರಿಯೆ ಮುಗಿದಿದೆ ಇನ್ನು ಮುಂದೆ ಸಾರ್ವಜನಿಕವಾಗಿ ಆಗಬೇಕಾದಂಥ ಕೆಲಸಗಳ ಕಡೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಪಿ ಡಿ ಒರು ನಾವು ಒಳಗಡೆ ಮಾತಾಡಿದ್ದೀವಿ ಅವರೆಲ್ಲ ಕೂತ್ಕೊಂಡು ಚುನಾವಣಾ ಇದನ್ನು ಬದಿಗೊತ್ತಿ ಜನಗಳಿಗೆ ಆಗ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಸಹ ಗಮನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಿರಾ ತಾಲೂಕಲ್ಲಿ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿನ ಒಂದು ಆದರ್ಶ ಗ್ರಾಮ ಪಂಚಾಯಿತಿ ಮಾಡೋದಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಾವೆಲ್ಲ ಸದಸ್ಯರು ಸಹಕಾರ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮಾತಾಡಿ ಧನ್ಯವಾದಗಳು ಅಂತ ಹೇಳ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಆಗಬಾರದ ಕೆಲಸಗಳಿಗೆ ಅಭಿವೃದ್ಧಿಯಾಗಿ ಶ್ರಮವಹಿಸಿ ಕೆಲಸ ನಿರ್ವಹಿಸ್ತೇನೆ ಎಲ್ಲರಿಗೂ ನನ್ನ ಆಯ್ಕೆ ಮಾಡಿರೋ ಎಲ್ಲರಿಗೂ ನಮಸ್ಕಾರ ನಮ್ಮನ್ನ ಆಯ್ಕೆ ಮಾಡಿದವ್ರಿಗೆ ಎಲ್ಲರಿಗೂ ನಮಸ್ಕಾರ ಪರಿಷ್ಠ ಪಂಗಡಕ್ಕೆ ಬಂದಿದ್ರಿಂದ ಯಾರು ಇರಲಿಲ್ಲ ನಿಮ್ಗೆ ಅಧಿಕಾರ ಅವಧಿ ಸಿಕ್ಕಿದೆ ಇನ್ನು 30 ತಿಂಗಳುಗಳ ಕಾಲ ನೀವೇ ಅಧ್ಯಕ್ಷರು ಈಗ ಮೇಲ್ಕುಂಟೆ ಗ್ರಾಮ ಪಂಚಾಯತಿಯಲ್ಲಿ ನೀವು ಹಿರಿಯ ಸದಸ್ಯ ಕೂಡ ಆಲ್ಮೋಸ್ಟ್ ನೀವು ಯಾವ ರೀತಿ ಅಭಿವೃದ್ಧಿ ಮಾಡುವಂತ ಒಂದು ಕಾನ್ಸೆಪ್ಟ್ ಕೆಲಸ ಮಾಡ್ಕೊಡ್ತೀವಿ ಎಲ್ಲ ಒಳ್ಳೆ ಸಾರ್ವಜನಿಕರ ಕೆಲಸಗಳು ಗ್ರಾಮ ಪಂಚಾಯತಿ ವತಿಯಿಂದ ಏನು ಬರುತ್ತೋ ಅನುಕೂಲಗಳು ನಾವು ಎಲ್ಲ ಪ್ರತಿಯೊಂದು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಸರ್ವರಿಗೂ ಬಂದಂಥ ಅನುಕೂಲಗಳನ್ನು ಒದಗಿಸಿಕೊಡ್ತೀವಿ ಯುವ ಸದಸ್ಯರುಗಳು ಸೈಡಿಂದ ಅಣ್ಣ ಅಣ್ಣ ಈ ಕಡೆ ಬನ್ನಿ ಅಣ್ಣ ಇಲ್ಲಿ ಬನ್ನಿ ಅಣ್ಣ ಬರೀ ಬರೀ ಆಕಾರ ಅಂತಾರಲ್ಲ ಬರ ಯಾರು ಮಾತಾಡ್ತೀರಾ ಅಕ್ಕ ಮಾತಾಡ್ತೀರಾ ಅವಲೆ ಕರೆದಲ್ಲ ಅವ್ರು ಏನೇನು ಅಂಶ ಹಾಕೋಣ ಹಾಕೋಣ ಮಾತಾಡಿ ಎಲ್ಲರಿಗೂ ಅವಕಾಶ ಇದೆ ಹಂಗೆ ಎಲ್ಲರೂ ನಿನ್ಕೊಂಡಿರಿ ಫೋಟೋ ತೆಗಿಬೇಕಿನ ಅವಿಲೇಖ ಅವಿಲೇಖ ಅವಿಲೇಖ
ಅಭಿಲೇಖ ಉತ್ತರವಾಗಿ ಆಯ್ಕೆ ಇರುವಂತ ಸದಸ್ಯರಾದ ಅಭಿಲೇಖ ಅವರು ಈಗ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾರೆ ಮತ್ತೆ ಈಗ ಒಂದು ಸಂತೋಷದ ವಿಚಾರ ಏನಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇವರು ಯಾವುದೇ ವಿಧವಾದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದರಿಂದ ಅವರಿಗೆ ಬಹಳ ಸಂತೋಷನೂ ಕೂಡ ಆಗಿದೆ ಅಭಿವೃದ್ಧಿ ಕನಸನ್ನು ಕಂಡಿದ್ದಾರೆ ಮನೆ ಅವರು ಮಾತಾಡ್ತಾ ಇದ್ದಾರೆ ನನ್ನ ಹೆಸರು ಅವಿಲೇಖ ಅಂತ ಹೇಳಿ ಮೇಲ್ಕುಂಟೆ ಗ್ರಾಮ ಪಂಚಾಯತಿಗೆ ಗೊಲ್ಲಳ್ಳಿ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆ ಆಗಿ ಬಂದಿದ್ದೀನಿ ನಾನು ಮೊದಲನೇದಾಗಿ ನಮ್ಮೂರಿನ ಎಲ್ಲ ಸದಸ್ಯರಿಗೆ ಅಲ್ಲ ನಮ್ಮೂರಿನ ಎಲ್ಲ ಗಣ್ಯರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಇಂಥ ಒಳ್ಳೆ ಸನ್ನಿವೇಶಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಮತ್ತು ಈ ಸನ್ನಿವೇಶದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತೇಳಿದರೆ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಲಕ್ಷ್ಮಮ್ಮನವರು ನಮ್ಮ ಪಂಚಾಯತಿಗೆ ಹಿರಿಯ ಸದಸ್ಯರಾಗಿರ್ತಾರೆ ಅಂದರೆ ನಮ್ಮ ಪಂಚಾಯತಿಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಇವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ಅನುವು ಮಾಡಿಕೊಡ್ತಾರೆ ಯಾವ ಥರ ತಾಯಿ ಒಂದು ಮಗುವನ್ನು ಪೋಷಣೆ ಮಾಡ್ತಾರೋ ಅದೇ ಥರ ಈ ಅಮ್ಮನವರು ನಮ್ಮ ಪಂಚಾಯತಿಗೆ ಎಲ್ರಿಗೂ ಕೂಡ ಯಾವುದೇ ಕೆಲಸ ಮಾಡೋದಕ್ಕೆ ತುಂಬ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಹೊಸದಾಗಿ ಈಗ ತಾನೇ ಆಯ್ಕೆ ಆಗಿರ್ತಕ್ಕಂಥ ಚುನಾವಣೆಯ ಮೂಲಕವಾಗಿ ಆಯ್ಕೆ ಆಗಿರ್ತಕ್ಕಂಥ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿರುವಂತಹ ನಾಗರಾಜ್ ಅವರಿಗೆ ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವರಿಬ್ಬರೂ ಕೂಡ ನಮ್ಮ ಎಲ್ಲ ಸದಸ್ಯರು ನಾವೇನು 13 ಜನ ಸದಸ್ಯರಿದ್ದೀವೋ ಎಲ್ಲರೂ ಒಂದು ಕುಟುಂಬದ ರೀತಿಯಲ್ಲಿ ನಮ್ಮ ಪಂಚಾಯಿತಿಯನ್ನು ಆದರ್ಶ ಗ್ರಾಮವನ್ನಾಗಿ ಅಂದರೆ ಗಾಂಧಿ ಗ್ರಾಮವನ್ನಾಗಿ ಮಾಡುವಂಥ ಅತ್ಯುನ್ನತವಾದ ಕನಸನ್ನು ಹೊತ್ಕೊಂಡು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಮಾಡೋದಕ್ಕೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಕೂಡ ನಾವು ಯಾವುದೇ ವಿರೋಧ ಇಲ್ಲದೆ ಅಂದರೆ ಯಾವುದೇ ಪಕ್ಷ ಭೇದ ಇಲ್ಲದೇ ವೈಯಕ್ತಿಕವಾಗಿ ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಯಾವುದೇ ಸೆಕೆಂಡನ್ನು ವೇಸ್ಟ್ ಮಾಡದಂತೆ ಪಂಚಾಯತಿಗೆ ಏನೇ ಬೇಕಾ ಅದೆಲ್ಲ ನಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ಟು ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತೇಳಿ ಈ ಮೂಲಕವಾಗಿ ಭರವಸೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ರಿಗೂ ಧನ್ಯವಾದಗಳು ಮತ್ತು ಇನ್ನೂ ಹೇಳಬೇಕಂದ್ರೆ ಪಿ ಡಿ ಒ ಸರ್ ಆಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಸರ್ ಅವರಿಗೆ ಹಾಗೂ ಚುನಾವಣಾ ಅಧಿಕಾರಿಗಳಾಗಿ ಬಂದಿದ್ದಂತಹ ಮೆಣಸಿಗಿ ಸರ್ ಅವರಿಗೆ ಹಾಗೂ ಪಂಚಾಯತಿಯ ಸಿಬ್ಬಂದಿ ವರ್ಗದವರಿಗೆ ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಲ್ ಸ್ವಲ್ಪ ದಾರ ಕಟ್ಟಣ ಈ ಕಡೆ ಸ್ವಲ್ಪ ಸೈಡಿಂದ ಲಕ್ಷಣ ಬರ್ರಿ ಉಪಾಧ್ಯಕ್ಷ ಮುಂದೆ ಬರ್ರಿ ಉಪಾಧ್ಯಕ್ಷ ಮುಂದೆ ಬರ್ರಿ ಉಪಾಧ್ಯಕ್ಷ ಮುಂದೆ ಉಪಾಧ್ಯಕ್ಷ ಎಲ್ಲ ಮೆಂಬರ್ಗೂ ಒಂದು ಆಡ ಕೊಡಿ ಅವ್ರು ಮಾತಾಡಿರ್ ಬಿಡ್ರಿ ಎಲ್ಲ ಮೆಂಬರ್ಗೂ ಒಂದು ಆಡ ಕೊಡಿ ಇವತ್ತಿನ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಮುಗಿದಿದ್ದು ಅಧ್ಯಕ್ಷರಾಗಿ ಲಕ್ಷ್ಮಮ್ಮನವರು ಉಪಾಧ್ಯಕ್ಷರಾಗಿ ನಮ್ಮ ಉಚ್ಚೇನಹಳ್ಳಿ ನಾಗರಾಜ್ರವರು ಎಲ್ಲ ಅವಿರೋಧವಾಗಿ ಇವತ್ತು ಆಯ್ಕೆ ಆಗಿದ್ದಾರೆ ಈ ಗ್ರಾಮ ಪಂಚಾಯಿತಿಯ ಮುಂದಿನ ಉಳಿತನ್ನು ಉಳಿಸ್ಕೊಂಡು ಹೋಗ್ಲಿಕ್ಕೆ ಇರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಎಲ್ಲರ ಸಹಕಾರಗಳೊಂದಿಗೆ ಅಭಿವೃದ್ಧಿ ಪಡಿಸ್ಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಎಲ್ಲ ಮೆಂಬರ್ಗಳು ಆಗಿ ನಿಲ್ಲಿಸ್ರಿ ಎಲ್ಲ ಮೆಂಬರ್ಗಳು ಹಾಕಿ ಮೇ ಎಲ್ಲ ಮೆಂಬರ್ಗಳು ಹಾಕು ಮೆಂಬರ್ಗಳಿಗೆಲ್ಲ ಹಾಕು ಮೆಂಬರ್ಗಳಿಗೆಲ್ಲ ಹಾಕಿ ಸುಮ್ಮನೆ ಬಂದ್ಗುಂಟೆ ಗ್ರಾಮ
ग्राम पंचायत बीजेपी तेगे शिरा तालूक बंदगुंटे ग्राम पंचायत नूतन अध्यक्षर बीजेपी बेंबलित बेदरकेरे नागराज उपाध्यक्षर बंदगुंटे गौरम आय्क ಕೆರೆಗಳಿಗೆ ನೀರು ಹರಿಸುವ ಉದ್ದೇಶದಿಂದ ಕಳ್ಳಂಬಿಳ್ಳದಿಂದ ಶಿರಾ ತಾಲೂಕಿನ ವಿವಿಧ ಭಾಗಗಳಲ್ಲಿ ಸರ್ವೆ ಕಾರ್ಯ ಕೈಗೊಂಡ ಅಪ್ಪರ್ ಭದ್ರಾ ಯೋಜನೆಯ ಅಭಿಯಂತರರು ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.